ರೈತ ಬಂಧುಗಳೇ ಹಿರಿಯರೇ ಮತ್ತು ಅಣ್ಣ ತಮ್ಮಂದರೇ ಭಗವಂತನ ಸೃಷ್ಟಿಯಲ್ಲೇ ಪ್ರತಿಯೊಂದು ಪ್ರಾಣಿಯಲ್ಲೂ ಸಹಕಾರ ಅನ್ನೋದಿದೆ ಉದಾಹರಣೆಗೆ ಒಂದು ಸಣ್ಣ ಇರುವೆ ತಗೊಳ್ಳೋಣ ಒಂದು ಇರುವೆಯಿಂದ ಹೊರದಕ್ಕೆ ಸಾಧ್ಯವಾಗದಂಥ ಭಾರವಾದ ಪದಾರ್ಥನ ಹತ್ತಾರು ಇರುವೆಗಳು ಸೇರಿ ಸುಲಭವಾಗಿ ಹೊತ್ಕೊಂಡು ಹೋಗೋದನ್ನು ನೀವು ನೋಡಿದ್ದೀರಿ ಸಾವಿರಾರು ಜೇನು ಹುಡುಗಳು ಹೂವಿಂದ ಹೂವಿಗೆ ಹಾರಿ ಹನಿ ಹನಿಯಾಗಿ ಜೇನನ್ನು ಸಂಗ್ರಹಿಸಿ ಕೊಡ ತುಂಬೋಷ್ಟು ಕೂಡಿಡೋದನ್ನು ನೀವು ನೋಡಿದ್ದೀರಿ ಹೀಗೆ ಸಣ್ಣ ಸಣ್ಣ ಪ್ರಾಣಿಗಳೇ ಒಂದಕ್ಕೊಂದು ಸಹಕರಿಸ್ತಾ ಇರುವಾಗ ಉತ್ತಮ ಜೀವಿ ಅನ್ನಿಸ್ಕೊಂಡ ಮನುಷ್ಯ ಒಬ್ಬನಿಗೊಬ್ಬ ಸಹಕರಿಸದೆ ಹೋದರೆ ಅದು ನಿಜವಾಗಲೂ ಶೋಚನೀಯ ನಮ್ಮ ಹಳ್ಳಿ ಮುಂದುವರಿಬೇಕಾದ್ರೆ ನಾವೆಲ್ಲ ಒಟ್ಟುಗೂಡಿ ಮುಮ್ಮನಸಿಂದ ದುಡಿಬೇಕು ಒಬ್ಬರಿಗೊಬ್ಬರು ಸಹಕರಿಸಬೇಕು ಹೀಗಾಗಬೇಕಾದ್ರೆ ನಮ್ಮೂರಲ್ಲೊಂದು ಸಹಕಾರ ಸಂಘ ಸ್ಥಾಪನೆ ಆಗಬೇಕು ಯಾಕೆ ಗೌಡ್ರೆ ಎದ್ಬಿಟ್ರಿ ಆ ಬೋರೆಗೌಡ ಬತ್ತನಪ್ಪ ನಾನೇನಾರ ಇಲ್ಲೇ ಇದ್ರೆ ಹಿಂಗೆ ಜಗಳಗೆಲ್ಲ ಶುರುವಾಯ್ತದೆ ನಾನು ಹೋಯ್ತೀನಪ್ಪ ಏನಾಗೋದಿಲ್ಲ ಕೂತ್ಕೊಳ್ಳಿ ಕೊಡ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹ್ಞೂ ಏನಾನಂದಪ್ಪ ನನ್ನ ಎದುರು ಪಾರ್ಟಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ ನಂಗಿಲ್ಲ ಏನ್ ಕೆಲಸ ಬರ್ತೀನಿ ನೋಡ್ರೆ ಸ್ವಲ್ಪ ನಿಲ್ಲಿ ನಾನ್ ಯಾವ ಪಾರ್ಟಿಗೂ ಸೇರಿದವನಲ್ಲ ನನಗೆ ನೀವು ಬೇರೆ ಅಲ್ಲ ವೀರಗೌಡರು ಬೇರೆ ಅಲ್ಲ ನನಗೆಲ್ಲರೂ ಒಂದೇ ನಮ್ಮ ಊರು ನಮ್ಮ ಜನ ಮುಂದುವರಿಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಆಲೋಚನೆಗೋಸ್ಕರ ನಾವು ಇಲ್ಲಿ ಬಂದು ಸೇರಿದ್ದೀವಿ ಇದನ್ನು ಸಾಧಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬಾ ಮುಖ್ಯ ಬನ್ನಿ ಕೂತ್ಕೊಳ್ಳಿ ಎತ್ತೇರುಗಳಿತ್ತು ಅಂದ್ರೆ ಕ್ವಾಣ್ ನೀರುಗಳಿತ್ತು ಅಂದಂಗೈತೆ ಈ ಊರಿನ ವ್ಯವಹಾರ ಇಂತಾದ್ರೆ ನಿಂಗೆಂಗಪ್ಪ ಸಿಗ್ತದೆ ಸಹಕಾರ ಹೋಗಪ್ಪ ಹೋಗು ಅಂತ 500 ರೂಪಾಯಿ ಫೀಸ್ ತಗೊಳ್ಳೋ ಲಾಯರಿ ಕೈಲೇ ಆಗಲಿಲ್ಲ ಈ ಹಳ್ಳಿ ಜಗಳ ಆರಿಸೋಕೆ ಅಂತಾದ್ರೆ ನಿನ್ನ ಕೈಲೇ ಆಯ್ತದ ನಾನು ಬರ್ತೀನಪ್ಪ ಗೌಡ್ರೆ ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ ಆಗಕ್ಕಿಲ್ಲ ಆಗಕ್ಕಿಲ್ಲ ಯಾಕೆ ಅಂತೀಯೋ ನಾನು ಲಾರ್ಗೂ ವಸ್ತ ಗುಂಡಣ್ಣ ನೋಡ್ಬೇಕು ಬಿಡ್ರಪ್ಪ ದಾರಿ ಇಂಥ ಜನಗಳಿಗೆ ತಿಳುವಳಿಕೆ ಹೇಳಕ್ಕೆ ಆ ಬ್ರಹ್ಮನಿಲ್ಲು ಸಾಧ್ಯವಾಗಿಲ್ಲ ಇಲ್ಲಿ ಬಿಡು ಇರಗೌಡ ಅಂತವನು ಇರಬೇಕು ಮೊದಲು ನಾವೆಲ್ಲ ಒಂದಾದ್ರೆ ಆನಾ ಕೌನು ದಾರಿಗೆ ಬಂದೇ ಬರ್ತಾನೆ ನೀವು ಹೇಳ ತುಂಬಾ ಸರಿಪ್ಪ ಆನಂದಪ್ಪ ನಮಗೆ ಇದೊಂದು ಗೊತ್ತಿಲ್ಲ ನೀನು ಇದ್ಯಾವಂತ ಬುದ್ಧಿವಂತ ನೀನು ಹೇಳಿದಂಗೆ ಒಂದು ಸಂಘ ಸ್ಥಾಪನೆ ಮಾಡು ನಿನಗೆ ಬೇಕಾದ ಕುಂಭಕ್ಕೆ ನಾವು ಕೊಡ್ತೀವಿ ಆ ಏನ್ರಪ್ಪ